ಪರದೇಶಿ ಕೇಳಿದ ಪ್ರತಿಧ್ವನಿ. ಲೇಖಕರು ಪಾಯಲ್ ಮುಲೂರ್ ಮತ್ತು ಸಂಜಯ್ ಮುಲೂರ್. ಚಿತ್ರಗಳು ಸೋನಾಲಿ ಜೊಹ್ರಾ. ಅನುವಾದ ಶಶಿ ಸಾಂಪಳ್ಳಿ. ಆ ರಾತ್ರಿ ಗಡಗಡ ನಡುಗುವ ಚಳಿ, ಆದರೂ ಪರದೇಶಿಗೆ ಮನೆಗೆ ಹೋಗುವ ಮನಸ್ಸಿರಲಿಲ್ಲ. ಮಿತ್ರರಾದ ಮಂದ್ರ ಹಾಗೂ ಬೆಡೋಮಿ ಜೊತೆ ಬೀದಿ ದೀಪದ ಸುತ್ತ ಸುತ್ತುತ್ತಿರುವಾಗ ಅವನ ಕಣ್ಣುಗಳು ಫಳಫಳ ಹೊಳೆಯುತ್ತಿದ್ದವು. ಸಣ್ಣಗೆ ಮಳೆ ಜಿನುಗುತ್ತಿದ್ದರೂ ಹುಳುಗಳು ತಮ್ಮ ಆಟ ಮುಂದುವರೆಸಿದ್ದವು. ಬಾವಲಿ ಮರಿಗಳಿಗೆ ಇದು ಹುಳು ತಿನ್ನಲು ಹೇಳಿ ಮಾಡಿಸಿದ ಸಮಯವಾಗಿತ್ತು. ಪರದೇಸಿಗಂತೂ ಸೊಳ್ಳೆ ಊಟವೆಂದರೆ ಪಂಚಪ್ರಾಣ. ನನಗೆ ಮತ್ತೊಂದು ಸಿಕ್ಕಿತು ಎಂದು ಆತ ಹಾಡುತ್ತಿದ್ದ. ಮೂವರು ಮಿತ್ರರ ನಡುವೆ ಒಂದು ಗಂಟೆಯಲ್ಲಿ ಯಾರು ಹೆಚ್ಚು ಸೊಳ್ಳೆ ತಿನ್ನುತ್ತಾರೆ ಎಂಬ ಹೊಸ ಆಟ ಶುರುವಾಗಿತ್ತು. ಆಟ ಶುರುವಾದ ಅರ್ಧ ಗಂಟೆಯಲ್ಲೇ ಪರದೇಸಿ 150 ಸೊಳ್ಳೆ ಗುಳುಮಾಡಿದ್ದ. ಖಂಡಿತ ಇದು ಆತನ ಪಾಲಿಗೆ ಶುಭರಾತ್ರಿಯೇ. ದಿಢೀರನೆ ಆತನ ಕಿವಿಗಳು ಗುಯ್ಗುಟ್ಟ ತೊಡಗಿದವು. ಕೂಡಲೇ ತಲೆ ಸುತ್ತಿ ನೆಲಕ್ಕೆ ಬೀಳತೊಡಗಿದ. ದೊಡ್ಡ ಬಾವಲಿ ಬೆಡೋಮಿ ಸರಕ್ಕನೆ ಪರದೇಸಿ ಬಳಿ ಬಂದು ಕೇಳಿದಳು, ಏನಾಯ್ತು, ನೀನು ಆರಾಮಾಗಿದೀಯಾ ತಾನೇ? ಹ್ಞೂ, ಅಯ್ಯೋ ನನ್ನ ಕಿವಿ ಎಂದು ಪರದೇಸಿ ನೋವಿನಿಂದ ಕೂಗಿದ. ಕಿವಿ ಹಿಡಿದುಕೊಂಡು ಗಾಳಿಯಲ್ಲೇ ಉರುಳು ಹೊಡೆಯುತ್ತಾ ಹತ್ತಿರದ ಮರದ ಕೊಂಬೆಯತ್ತ ಸರಿದು ತಲೆ ಕೆಳಗಾಗಿ ಜೋತು ಬಿದ್ದ. ಅಯ್ಯೋ ತುಂಬಾನೇ ನೋಯ್ತಾ ಇದೆ ಎಂದು ಅಳತೊಡಗಿದ. ಬೆಡೋಮಿ ಪರದೇಸಿಯ ಜೊತೆ ಇದ್ದು ಅವನಿಗೆ ಧೈರ್ಯ ತುಂಬುತ್ತಿದ್ದರೆ ಮಂದ್ರ ಅವನ ಅಮ್ಮನನ್ನು ಕರೆತರಲು ಹೋದ. ಪರದೇಸಿಗೆ ವಿಚಿತ್ರ ನೋವು, ತಲೆ ಸುತ್ತು ಬರುತ್ತಿತ್ತು, ಕಿವಿಗಳು ಪಟಪಟ ಬಡಿದುಕೊಳ್ಳುತ್ತಿದ್ದವು. ಅವು ಹಾಗೆ ಬಡಿದುಕೊಳ್ಳುವಾಗೆಲ್ಲ ಕಿವಿ ಹರಿದು ಹೋದಂತೆ ನೋವಾಗುತ್ತಿತ್ತು. ಬೆಡೋಮಿ ತನ್ನ ಚುರುಕು ಕಿವಿಗಳನ್ನು ಗಾಳಿಗೆ ಆನಿಸಿ ಪರದೇಸಿಯ ಅಮ್ಮ ಬಂದಳೆ ಎಂದು ಗಮನಿಸಿದಳು. ಹಕ್ಕಿ, ಕಪ್ಪೆ, ಸರೀಸೃಪಗಳು ಮತ್ತು ಕೆಲವೊಮ್ಮೆ ಗಾಯಗೊಂಡ ಬಾವಲಿಗಳನ್ನು ಬೇಟೆಯಾಡಿ ತಿನ್ನುವ ಲೈರಾ ಬಾವಲಿಯ ಕಣ್ಣಿಗೆ ಬಿದ್ದರೆ ಪರದೇಸಿ ಕಥೆ ಮುಗಿದಂತೆಯೇ ಎಂಬ ಭಯ ಆಕೆಗೆ. ತನ್ನ ದೊಡ್ಡ ರೆಕ್ಕೆ ಬಿಚ್ಚಿ ಪರದೇಸಿಯನ್ನು ಬಚ್ಚಿಟ್ಟುಕೊಂಡಳು. ಮಂದ್ರ ಪರದೇಸಿಯ ಅಮ್ಮನನ್ನು ಕರೆತರುತ್ತಲೇ ಅಮ್ಮ ಅವನನ್ನು ಡಾಕ್ಟರ್ ಬಳಿ ಕರೆದೊಯ್ದರು. ಡಾಕ್ಟರ್ ಎಲಾ ಪರದೇಸಿಯ ಕಿವಿಗಳನ್ನು ಪರೀಕ್ಷಿಸಿದರು. ತಲೆ ಕೊಡುವುತ್ತಾ, ಪರದೇಸಿ ಪುಟ್ಟ, ನಿನ್ನ ಕಿವಿಗಳಿಗೆ ತುಂಬಾ ಶೀತವಾಗಿದೆ. ನಾವು ಕಪಟ ಬಾವಲಿಗಳು, ಮಳೆಯಲ್ಲಿ ನೆನೆಯಬಾರದು ಎಂದು ಗೊತ್ತಿಲ್ಲವೇ ನಿನಗೆ ಎಂದರು. ಆಗ ಅದನ್ನು ಒಪ್ಪದ ಪರದೇಸಿ, ಇಲ್ಲ ಡಾಕ್ಟ್ರೇ, ಮಳೆಯೇನು ಬರುತ್ತಿರಲಿಲ್ಲ, ಇಬ್ಬನಿ ಥರ ಹನಿಯುತ್ತಿತ್ತು ಎಂದ. ಆದರೂ ಡಾಕ್ಟರ್ ಅವನಿಗೆ ಕೆಲವು ಮಾತ್ರೆಗಳನ್ನು ತಿನ್ನಿಸಿದರು. ನಂತರ ಕೆಲವು ಮಾಹಿತಿ ಇರುವ ಚಾರ್ಟ್ ಒಂದನ್ನು ತೆರೆದು ತೋರಿಸಿದರು. ನಮಗೆ ಕಿವಿಗಳೇ ಮುಖ್ಯ ಪರದೇಸಿ, ಏಕೆಂದರೆ ಪ್ರತಿಧ್ವನಿಯ ಆಧಾರದ ಮೇಲೆ ನಮ್ಮ ಆಹಾರವನ್ನು ಹುಡುಕುತ್ತೇವೆ. ಹಾಗೆಂದರೆ ಏನೆಂದು ಗೊತ್ತಾ ನಿನಗೆ ಎಂದರು. ಗೊತ್ತಿಲ್ಲ ಎಂದು ತಲೆಯಾಡಿಸಿದ ಪರದೇಸಿ. ಅಷ್ಟರಲ್ಲಿ ಅವನಿಗೆ ಕಿವಿ ನೋವು ತುಸು ಕಡಿಮೆಯಾಗಿ ಆರಾಮ ಎನಿಸಿತು. ಕೀಟಾಹಾರಿ ಬಾವುಲಿಗಳಾದ ನಾವು ನಮ್ಮ ಮೂಗಿನ ಮೂಲಕ ಧ್ವನಿ ಸಂದೇಶ ಕಳಿಸುತ್ತೇವೆ. ಅವು ದೂರದ ವಸ್ತುಗಳಿಗೆ ಢಿಕ್ಕಿ ಹೊಡೆದು ಪ್ರತಿಧ್ವನಿಯಾಗಿ ಹಿಂತಿರುಗುತ್ತವೆ. ಪ್ರತಿಧ್ವನಿ ತರಂಗಗಳು ಅಲ್ಲಿರುವ ವಸ್ತು ಯಾವುದು, ಹೇಗಿದೆ ಎಂಬುದನ್ನು ನಮಗೆ ಹೇಳುತ್ತವೆ ಎಂದು ಡಾಕ್ಟರ್ ವಿವರಿಸಿದರು. ಹಾ, ಒಂದೊಂದು ಪ್ರತಿಧ್ವನಿಯು ಒಂದೊಂದು ಥರ ಇರುತ್ತದೆ. ಹುಳುಗಳು ಇವೆ ಎಂದು ಪ್ರತಿಧ್ವನಿ ಹೇಳಿದರೆ ನಾವು ಅದನ್ನು ಹಿಡಿದು ತಿನ್ನುತ್ತೇವೆ. ಅದು ಮರ ಅಥವಾ ಗೋಡೆಯಾದರೆ ನಾವು ಅದರತ್ತ ಹಾರುವುದಿಲ್ಲ ಎಂದ ಉಮೇದಿನಿಂದ. ನಮ್ಮ ಕಿವಿಗಳು ರಾಡಾರ್ನಂತೆ ಅಮ್ಮ ಹೇಳುತ್ತಿರುತ್ತಾರೆ ಎಂದ ಪರದೇಸಿ. ಹೊಸ ಹೊಸ ವಿಷಯ ತಿಳಿಯುತ್ತಾ ಅವನಿಗೆ ನೋವು ಮರೆತೇ ಹೋಗಿತ್ತು. ಹೌದು, ನಮ್ಮ ಕಿವಿಗಳು ರಾಡಾರ್ಗಳಂತೆ. ಮಾನವರು ವಿಮಾನ ನಿಲ್ದಾಣಗಳು, ಹಡಗುಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳಲ್ಲಿ ರಾಡಾರ್ ಬಳಸುತ್ತಾರೆ. ನಮ್ಮ ಮೂಗು ಮತ್ತು ಕಿವಿಗಳು ಎಷ್ಟು ಚುರುಕು ಎಂದರೆ ನಾವು ಕಣ್ಣುಗಳನ್ನು ಹೆಚ್ಚು ಬಳಸುವುದೇ ಬೇಕಿಲ್ಲ. ಹಾಗಾಗಿಯೇ ನಮ್ಮ ಕಣ್ಣುಗಳು ತುಂಬಾ ಚಿಕ್ಕವು, ಗೊತ್ತಾ?
ಓಹೋ, ಅದಕ್ಕೇ ಇರಬೇಕು. ನಾವು ಹತ್ತಿರ ಹೋದರೆ ಮನುಷ್ಯರು ಹೆದರಿಕೊಳ್ಳುವುದು. ನಮಗೆ ಕಣ್ಣು ಕಾಣದೆ ಎಲ್ಲಿ ಅವರ ತಲೆಗೆ ಢಿಕ್ಕಿ ಹೊಡೆದು ಕೂದಲಲ್ಲಿ ಸಿಕ್ಕಿಕೊಂಡು ಬಿಟ್ಟರೆ ಎಂಬ ಭಯ ಅವರಿಗೆ. ಥ್ಯಾಂಕ್ ಯು ಡಾಕ್ಟರ್, ಎಂದ ಪರದೇಸಿ. ಅದಿರಲಿ, ನೋಡು ಪರದೇಸಿ, ಮತ್ತೆ ಈ ರಾತ್ರಿ ಸೊಳ್ಳೆ ಬೇಟೆಗೆ ಹೋಗಬೇಡ. ನಿನ್ನ ಸ್ಪರ್ಧೆಯನ್ನು ನಾಳೆಗೆ ಮುಂದೂಡು, ಎನ್ನುತ್ತಾ ನಕ್ಕರು ಡಾಕ್ಟರ್ ಎಲ್ಲಾ. ಬಾವಲಿಗಳ ಬಗ್ಗೆ ಪರದೇಸಿ ಮತ್ತು ಮಂದ್ರ. ಕನ್ನಡದಲ್ಲಿ ಕಪಟ ಎಂದು ಕರೆಯುವ ಕಿರು ಬಾವಲಿ ಸಂತತಿಗೆ ಸೇರಿದವು. ವೈಜ್ಞಾನಿಕವಾಗಿ ಅವುಗಳನ್ನು ಕ್ರಮವಾಗಿ ಪಿಪಿಸ್ಟ್ರಿಲಸ್ ಟೆನ್ಯುಯಸ್ ಹಾಗೂ ಪಿಪಿಸ್ಟ್ರಿಲಸ್ ಕೊರೋಮಂದ್ರ ಎಂದು ಕರೆಯಲಾಗುತ್ತದೆ. ಕಟ್ಟಡ, ಕಿಟಕಿ, ಕಮಾನು, ಮರದ ಪೊಟ್ಟರೆ, ಹೆಂಚಿನ ಸಂದಿಗೊಂದಿ ಮತ್ತಿತರ ಕತ್ತಲ ಜಾಗಗಳಲ್ಲಿ ಇವು ಕಾಣಸಿಗುತ್ತವೆ. ಮನುಷ್ಯರ ಆಸುಪಾಸಿನಲ್ಲೇ ವಾಸಿಸುತ್ತವೆ. ಬೆಡೋಮಿ. ಬೆಡೋಮಿ ಎಂಬುದು ಕಡಿಮೆ ತುಪ್ಪಳ ಹೊಂದಿರುವ ಬಾವಲಿ. ಕನ್ನಡದಲ್ಲಿ ತೊಲೆ ಹಕ್ಕಿ ಎಂದು ಕರೆಯಲಾಗುತ್ತದೆ. ಪ್ರಮುಖವಾಗಿ ಭಾರತದ ಪಶ್ಚಿಮ ಘಟ್ಟ ಪ್ರದೇಶ ಹಾಗೂ ಶ್ರೀಲಂಕಾದಲ್ಲಿ ಇದು ಕಂಡುಬರುತ್ತದೆ. ಇದರ ವೈಜ್ಞಾನಿಕ ಹೆಸರು ರೈನೋಲೋಪಸ್ ಬೆಡೋಮಿ. ಲೈರಾ. ಲೈರಾ ಎಂಬುದು ಮೆಗಡರ್ಮಾ ಲೈರಾ ಎಂಬ ಸಂತತಿಗೆ ಸೇರಿದ ಬಾವಲಿ. ಮಾಂಸಾಹಾರಿಗಳಾದ ಅವು ಹಕ್ಕಿ, ಮೀನು, ಕಪ್ಪೆ, ಓತಿ, ಹಲ್ಲಿ ಮತ್ತು ಕೆಲವೊಮ್ಮೆ ಗಾಯಗೊಂಡ ಅಶಕ್ತ ಬಾವಲಿಗಳನ್ನು ಬೇಟೆಯಾಡುತ್ತವೆ. ರಕ್ತ ಹೀರುವ ಬಾವಲಿಗಳನ್ನು ಹೋಲುವ ಅವುಗಳನ್ನು ರಕ್ತ ಹೀರುವ ಕಪಟ ಬಾವಲಿ ಎಂದೂ ಕರೆಯುತ್ತಾರೆ. ಡಾಕ್ಟರ್ ಎಲ್ಲಾ, ಚುರುಕು ಜಾತಿಯ ಬಾವಲಿ. ನಮಗೆ ಕೇಳಿಸುತ್ತಿದೆಯೇ? ಬಾವಲಿಗಳು ಮಾನವರಿಗೆ ಕೇಳಿಸದಂತಹ ಸದ್ದು ಹೊರಡಿಸುತ್ತವೆ. ವಿಜ್ಞಾನಿಗಳು ಈ ಅತಿ ತೀವ್ರತೆಯ ಸದ್ದು ಕೇಳಲು ಕಂಪ್ಯೂಟರ್ನಲ್ಲಿ ವಿಶೇಷ ಡಿಟೆಕ್ಟರ್ ಬಳಸುತ್ತಾರೆ. ಬಾವಲಿಗಳು ಹೊರಡಿಸುವ ಧ್ವನಿ ತರಂಗಗಳು ಘನವಸ್ತುಗಳಿಗೆ ತಾಗಿ ಪುಟಿಯುತ್ತವೆ. ಈ ವೇಳೆ ಉಂಟಾಗುವುದೇ ಪ್ರತಿಧ್ವನಿ. ಪರದೇಸಿಗಳಂತೆ ಜಲಾಂತರ್ಗಾಮಿ ನೌಕೆಗಳಲ್ಲಿನ ರಾಡಾರ್ ಸಹ ಪ್ರತಿಧ್ವನಿಗಳ ಮೂಲಕವೇ ನೀರಿನಾಳದಲ್ಲಿ ಹಡಗಿಗೆ ಹಾದಿ ತೋರಿಸುತ್ತದೆ ಅಥವಾ ಹುಡುಕುತ್ತದೆ. ವಾಸ್ತವವಾಗಿ ಶಬ್ದವು ಸಮುದ್ರದ ನೀರಲ್ಲಿ ಹೆಚ್ಚು ವೇಗವಾಗಿ ಚಲಿಸುತ್ತದೆ. ಎಷ್ಟೆಂದರೆ ಇದು ಗಾಳಿಯಲ್ಲಿ ಚಲಿಸುವುದಕ್ಕಿಂತ 4 ಪಟ್ಟು ಹೆಚ್ಚು. ಅಚ್ಚರಿಯೆಂದರೆ ದೃಷ್ಟಿಯಿಲ್ಲದ ಕೆಲವು ಮಂದಿಯ ಕಿವಿ ಬಹಳ ಚುರುಕು. ಅವರು ಪ್ರತಿಧ್ವನಿ ಬಳಸಿ ಸುತ್ತಮುತ್ತಲು ಏನಿದೆ ಎಂದು ತಿಳಿಯಬಲ್ಲರು. ಬಾವಲಿಗಳು ಏಕೆ ಬೇಕು? ಸಸ್ತನಿಗಳ ಪೈಕಿ ಹಾರುವ ಸಾಮರ್ಥ್ಯ ಇರುವ ಏಕೈಕ ಜೀವಿಗಳೆಂದರೆ ಬಾವಲಿಗಳು. ಮುಂಗಾಲುಗಳಲ್ಲಿ ಜಾಲಪಾದ ಇರುವ ಇವು ಕೈರಾಪ್ಟೆರಾ ಅಂದರೆ ಕೈರೆಕ್ಕೆ ಎಂಬ ಅರ್ಥದ ಗ್ರೀಕ್ ಪದ ಗುಂಪಿಗೆ ಸೇರಿವೆ. ಇವುಗಳಲ್ಲಿ 1116 ಪ್ರಭೇದಗಳಿವೆ. ಜಗತ್ತಿನಾದ್ಯಂತ ಇವು ಕಂಡುಬರುತ್ತವೆ. ಪರದೇಸಿ ಮತ್ತು ಆತನ ಸ್ನೇಹಿತರು ಆಟವಾಡುವ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲೇ 52 ಬಾವಲಿ ಪ್ರಭೇದಗಳಿವೆ. ಅಪಾಯಕಾರಿ ಕೀಟಗಳ ಹತೋಟಿಗೆ ಬಾವಲಿಗಳು ನೆರವಾಗುತ್ತವೆ. ಜೊತೆಗೆ ಬೀಜ ಪ್ರಸರಣದ ಮೂಲಕ ಕಾಡಿನ ಬೆಳವಣಿಗೆಗೂ ಸಹಕಾರಿ. ದುರಾದೃಷ್ಟವೆಂದರೆ ಬಾವಲಿಗಳು ಈಗ ಅಳಿವಿನಂಚಿನಲ್ಲಿವೆ. ಇದಕ್ಕೆ ಜನ ಅವು ಅಪಾಯಕಾರಿ ಜೀವಿಗಳು ಎಂದು ತಪ್ಪು ತಿಳಿದಿರುವುದು ಕೂಡ ಒಂದು ಪ್ರಮುಖ ಕಾರಣ. ವಿಜ್ಞಾನಿಗಳು ಅಪಾಯದಂಚಿನಲ್ಲಿರುವ ಇವುಗಳನ್ನು ಕೆಂಪು ಪಟ್ಟಿಗೆ ಸೇರಿಸಿದ್ದಾರೆ ಮತ್ತು ಅವುಗಳ ರಕ್ಷಣೆಗೆ ಏನೆಲ್ಲಾ ಮಾಡಬೇಕು ಎಂಬುದನ್ನು ಸೂಚಿಸಿದ್ದಾರೆ.